ಬೆಲೆಬೇಸಿ ನಮ್ಮಂತ ಸಾವಿರಾರು ಯುವಕರ ಬಾಳನ್ನು ಒಳಗ ಹಚ್ಚುವ ಇಂಥ ಸೂಳೆ ಸಾಯಬೇಕು. ಮುಚ್ಚು ಬಾಯಿ ಹೊಲಸು ಸೂಳೆ. ನಿನ್ನನ್ನು ಬದುಕಲು ಬಿಟ್ಟರು ಇನ್ನೂ ಅದೆಷ್ಟು ಜನರ ಬಾಳನ್ನು ಹಾಳು ಮಾಡ್ತೀವೋ ಗೊತ್ತಿಲ್ಲ. ನಿನ್ನ ತಪ್ಪಿಗೆ ಪ್ರಾಯಶ್ಚಿತ ಆಗಲೇಬೇಕು. ಅನುಭವಿಸು ಆಸೆ ಅನುಭವಿಸು. ಮಾಡಬೇಕಾದದ್ದನ್ನೇ ಮಾಡಿದ್ದೀನಿ ವಿನಾಶ್, ಮಾಡಬೇಕಾದದ್ದನ್ನೇ ಮಾಡಿದ್ದೀನಿ. ಈ ಭೂಮಿ ಮೇಲೆ ಸತ್ಯ ಉಳಿಬೇಕು ಅಂದ್ರೆ ಅಸತ್ಯ ಸಾಯಲೇಬೇಕು. ಪಾಪದ ಅರಿವು ನಮಗಾಗಬೇಕಾದರೆ ಪುಣ್ಯದ ಜ್ಯೋತಿ ಹತ್ತಲೇಬೇಕು. ಪಾಪದ ಅರಿವು ನನಗಾಗದಿದ್ದರು, ಪಾಪದ ಅರಿವು ನನಗಾಗದಿದ್ದರು ನನ್ನನ್ನು ಕ್ಷಮಿಸುವಂತ ನಿನ್ನಲ್ಲಿ ಕೇಳುವುದಿಲ್ಲ. ಆದ್ರೆ ವಿನಾಶ್ ನಮ್ಗೆ ಮಾತು ಕೊಡ್ತೀಯಾ? ಏನದು? ಮೊದಲು ಮಾತು ಕೊಡು. ನಿನ್ನ ಅರಮನೆಗೆ ಬೇಕಬೇಕು. ನೀನು ಬರೆದು ಕೊಟ್ಟ ಕಾಗದ ಪತ್ರಗಳು ಆ ಅರಮನೆಯಲ್ಲಿ ಭದ್ರವಾಗಿವೆ. ಅವಿನಾಶ್ ಬಾತ್ ಕೊಟ್ಟಿದೆಯಾ? ಬರೀಬಾರ್ದು. ಮತ್ತೆ ನೀನು ಮೊದಲಿನಂತಾಗಬೇಕು ಅವಿನಾಶ್. ಸುತ್ತು ಈ ಹತ್ತೂರಿನ ಒಡೆಯನಾಗಬೇಕು. ನಾಳೆ ನಿನಗೆ ಹುಟ್ಟುವ ಕಂಡು ಮಗನಿಗೆ ನನ್ನ ಹೆಸರಿನಿಟ್ಟು ಕರೀಬೇಕು. ಮಾತು ಕೊಟ್ಟಿದೆಯಾ ಅವಿನಾಶ್? ಮರಿಬಾರ್ದು. ಒಳ್ಳೆಯ ಅಣ್ಣನಾಗಲಿಲ್ಲ, ನಂಬಿದ ಗೆಳೆಯನಿಗೆ ಜೀವದ ಕಣ್ಣಾಗಲಿಲ್ಲ. ಅವನ ಹೃದಯದಲ್ಲಿ ಮರೆಯಲಾರದ ಹುಣ್ಣಾಗಿಬಿಟ್ಟೆ ಅಮ್ಮ, ಹುಣ್ಣಾಗಿ. ನಿನ್ನ ಮನೆಯಿಂದಲೇ ನಿನ್ನನ್ನು ಹೊರಗೆ ಹಾಕಿ ನಾನು ತಪ್ಪು ಮಾಡಿದೆ ಅಮ್ಮ, ನಾನು ತಪ್ಪು ಮಾಡಿದೆ. ತಂಗಿಯವ್ವ, ನನ್ನನ್ನು ಕ್ಷಮಿಸುವಂತ ನಿನ್ನ ಕಾಲ ಹಾಗೆಲ್ಲ ಮಾಡ್ಬೇಡ. ನಿನ್ನ ತಪ್ಪಿನ ಅರಿವಿನಿಗಾಗಿ ಮನಸ್ತಾಪ ಮಾಡ್ಕೊಳ್ತಾ ಇದೆಯಲ್ಲ, ಇದಕ್ಕಿಂತ ಹೆಚ್ಚಿನ ಶಿಕ್ಷೆ ಇನ್ನೇನಿದೆಯಲ್ಲ? ಇಲ್ಲವ, ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ಅವಿನಾಶ್. ಮಾತು ಕೊಟ್ಟಿದ್ಯಾ ಅವಿನಾಶ್?
ಮರಿಬಾರದು. ಇಲ್ಲ ಅಂಶೇ, ಖಂಡಿತ ಮರಿಯುವುದಿಲ್ಲ. ಸರಪಂಚಕ್ಕೆ ನನಗಾದ ಆನೆಗೆ ಓಡಾಡೋದಕ್ಕೆ ಮಾತು. ನೀವ್ಯಾರು ನಂತರ ಮಾಡಬೇಡಿ. ಒಳ್ಳೆಯ ಸಂಸಾರದಲ್ಲಿ ಅಗೆತನದ ಬಗೆ ಬೀಸಿ ಕಡ್ಡಿ ಹತ್ತಬೇಡಿ. ನೀವು ಎಷ್ಟೇ ಒಳ್ಳೆಯವರಾಗಿದ್ರು ನಿಮ್ಮ ಅಕ್ಕದಲ್ಲಿ ನನ್ನಂತ ಸ್ನೇಹಿತರಿದ್ದಾರೆ, ಅವರಿಂದ ದೂರಬಿಡಿ, ಅವರಿಂದ ದೂರಬಿಡಿ. ಅವಿನಾಶ್ ಮಾತು ಕೊಟ್ಟಿದ್ಯಾ, ಮರಿಬಾರ್ದು. ಎಚ್ಚರ ತಮ್ಮ, ಎಚ್ಚರ. ದೈವ ಅನ್ನೋದು ಮಾನವ ಜೀವಿಯ ಸತ್ತು ಪ್ರೀಕ್ಷೆ ಹೊರಗಲ್ಲಿ ಆದರೂ ಆ ದೈವ ಶಕ್ತಿಯನ್ನೇ ಗೆದ್ದವರು ಉಂಟು, ಅದರ ಸೆಲ್ಲಿಗೆ ಬಿದ್ದವರು ಉಂಟು. ಆದರೆ ಎಲ್ಲದಕ್ಕೂ ದೈವ ಅನ್ನೋದು ತಪ್ಪು. ಶ್ರೀಮಂತ ಮರ್ಯಾದಸ್ತ್ರ ಮಣ್ಯದಲ್ಲಿ ಹುಟ್ಟಿದ ನನ್ನ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ಶೋಕನನ್ನ ಬಾಳಿನಲ್ಲಿ ಸುಳಿಯಬಾರದೆಂದು ಹೆತ್ತವರು ನನಗೆ ಹೆಸರಿಟ್ಟಿದ್ದು ಅಶೋಕ ಅಂತ. ಆದರೆ ಇದನ್ನು ನಾನು ದುರುಪಯೋಗ ಪಡಿಸಿಕೊಂಡೆ. ಅನ್ನೋ ಶಬ್ದ ನನ್ನ ಜ್ಞಾನದ ಹಿಂದಿತ್ತು. ಶೋಕ ಅನ್ನೋದನ್ನ ಮಾತ್ರ ಹೆತ್ತರಿಗೆ ಕೊಟ್ಟೆ. ಯೌವನಕ್ಕೆ ಕಾಲಿಟ್ಟಾಗ ಚಿಲುವೆಯಾದ ಹುಡುಗಿಯೊಬ್ಬಳನ್ನ ಪ್ರೀತಿ ಮಾಡಿದೆ, ಅವಳನ್ನು ಮದುವೆಯಾಗಲು ನಿರ್ಧರಿಸಿದೆ. ಆದರೆ ಆ ನಿರ್ಧಾರ ನನ್ನ ಕೈಗೂಡಲಿಲ್ಲ. ಹಿರಿಯರ ಹಳೆಯ ವೈರತ್ವದ ಸೇಡಿನ ಜ್ವಾಲೆಯೇ ನಮ್ಮ ಪ್ರೀತಿಯನ್ನೇ ಸುಟ್ಟು ಬೂದಿ ಮಾಡಿತು. ಆ ನೋವನ್ನು ಮರೆಯಲು ನಾನು ಮದ್ಯಪಾನಕ್ಕೆ ಬಲಿಯದೆ ಬುದ್ಧಿಶೂನ್ಯನಾದೆ. ಮದ್ಯದ ಮತ್ತಿನಲ್ಲಿ ಮನಸ್ಸು ಹೆಣ್ಣು ಬಯಸಿತು. ಪ್ರಸಿದ್ಧ ಸೂಳೆಯೊಬ್ಬಳನ್ನ ಕೂಡಿಕೊಂಡೆ. ಮನೆಯ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿಬಿಟ್ಟೆ. ಮರ್ಯಾದಸ್ಥರಾದ ನನ್ನ ತಂದೆ ತಾಯಿ ನಾ ಮಾಡಿದ ಹೇಸಿ ವರ್ತನೆಯನ್ನು ಕಂಡು ವಿಷ ಸೇವಿಸಿ ಸತ್ತು ಸರ್ವ ಸಂಪತ್ತು ಎಲ್ಲ ಹೋದ್ಮೇಲೆ ನಾ ನಂಬಿದ ಸೂಳೆ ನನ್ನ ಕತ್ತಿಗೆ ಕೈಕೊಟ್ಟು ಹೊರದಬ್ಬಿದಳು. ನನ್ನನ್ನು ಹೊರದಬ್ಬುವಾಗ ಆ ಸೂಳೆ ನನಗೆ ಕೊಟ್ಟದ್ದು ದೊಡ್ಡ ಕಾಣಿಕೆ ಏನ್ ಗೊತ್ತಾ ತಂದೆ? ಈ ಜೋಳಿ ಹೇಳು, ಇದೆಲ್ಲಕ್ಕೆ ಕಾರಣ ದೈವವು ಅಥವಾ ನಾನು ಮಾಡಿದ ಅಧ್ಯಯನ? ನೋಡು ಹುಚ್ಚಪ್ಪ, ಇದರಲ್ಲಿ ಎರಡದು ಇದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, ಎರಡು ಕೈ ಸೇರಿದ್ರೆ ಚಪ್ಪಾಳೆ ತಟ್ಟೋಕೆ ಆಗುತ್ತೆ. ನಂದೊಂದು ಮಾತಾಡಿಸ್ಕೊಡ್ತೀರಾ? ಏನು ಹೇಳು ಆರತಿ. ಸ್ವಾಮಿ, ಒಳಗೆ ಚೂರಾದ ಈ ನಮ್ಮ ಸಂಸಾರ ಒಂದು ಗೂಡಿದೆ. ಅದಕ್ಕೋಸ್ಕರ ಆ ತುಳಜಾಪುರದ ಅಂಬಾಭವಾನಿಗೆ ಹೋಗಿ ತುಪ್ಪದ ದೀಪ ಹಚ್ಚಬೇಕು ಅಂತ ನನ್ನ ಆಸೆ. ಇದಕ್ಕೆ ನೀವೇನಂತೀರಾ? ಇನ್ನು ಮೇಲೆ ನಿನ್ನ ಮಾತುಗಳೇ ನನಗೆ ವೇದ ವಾಕ್ಯ. ಆಯ್ತು ಆರತಿ, ಮೊದಲ ತಾಯಿ ಅಂಬ